ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಈ ಸಂವಾದ ಗೋಷ್ಠಿಯಲ್ಲಿ ಅಸೀನರಾಗಿರ್ತಕ್ಕಂಥ ಮುಡ್ನಕುಡು ಚಿನ್ನಸ್ವಾಮಿರವರೇ, ನಾ ದಿವಾಕರ್ ಸರ್ ಅವರೇ, ಲತಾ ಮೇಡಮ್ರವರೇ, ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಪ್ರೊಫೆಸರ್ ಬಂಧುಗಳೇ ಮತ್ತು ವಿದ್ಯಾರ್ಥಿಗಳೇ, ಈ ಒಂದು ಇದು ಸಂವಾದ ಗೋಷ್ಠಿಯಾದ್ದರಿಂದ ಅವ್ರ ಜೊತೆ ವಿದ್ಯಾರ್ಥಿಗಳು ಕೂಡ ಸಂವಾದ ಮಾಡಬಹುದಾಗಿ ನಮ್ಮ ನಿರ್ದೇಶಕರು ಪ್ರಕಟಣೆ ಮಾಡಿದ್ದಾರೆ. ಆಗಲೇ ನನಗೆ ಒಂದು ವಾರದ ಹಿಂದೆ ಡಾಕ್ಟರ್ ಶಿವಕುಮಾರ್ ಸರ್ ಫೋನ್ ಮಾಡಿ ಇದೊಂದು ಚಿನ್ನಸ್ವಾಮಿರವರ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಬನ್ನಿ ಅಂತ ಕರೆದರು. ನಿಮ್ಮನ್ನು ಯಾವ್ದಾರು ಒಂದು ಗೋಷ್ಠಿಗೆ ಹಾಕ್ಕೊಳ್ತೀವಿ ಅಂತ ಹೇಳಿದ್ರು. ಆಯ್ತು ಸರ್, ಬರ್ತೀನಿ ಅಂತ ಒಪ್ಪಿಕೊಂಡೆ. ಜೊತೆಗೆ ರಾತ್ರಿ 8 ಕಾಲದಷ್ಟೊತ್ತಿಗೆ ನಮ್ಮ ವಿಜಯಕುಮಾರಿ ಮೇಡಮ್ರವರು ಫೋನ್ ಮಾಡಿ ನಮ್ಮನ್ನು ಕರೆದರು. ಮೇಡಮ್, ಈಗಾಗಲೇ ಫಿಕ್ಸ್ ಆಗಿದೆ, ಬರ್ತೀನಿ, ಮತ್ತು ನೀವ್ಯಾಕೆ ರಿಸಿ ತಗೊಳಕ್ಕೆ ಹೋದ್ರಿ ಅಂತ ಹೇಳಿದೆ. ಇಲ್ಲ, ಈ ಸಂಸ್ಥೆಯ ನಿರ್ದೇಶಕಳಾಗಿ ಕರೆಯೋದು ನನ್ನ ಕರ್ತವ್ಯ, ಅದಕ್ಕೆ ಕರೆದ ಸರ್ ಬನ್ನಿ ಅಂತ ಹೇಳಿದ್ರು. ನನಗೂ ಭಾಳ ಆಸೆ ಇತ್ತು. ನಮ್ಮ ಈ ಕನ್ನಡ ಅಧ್ಯಯನ ಸಂಸ್ಥೆ, ನಾನು ಕೂಡ ವಿದ್ಯಾರ್ಥಿ 90 ದಶಕದಲ್ಲಿ ಇಲ್ಲಿದ್ದಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಅಷ್ಟೇ, ವಿದ್ಯಾರ್ಥಿಗಳಾಗಿದ್ದಾಗ. ಅನಂತರದಲ್ಲಿ ಇಲ್ಲಿ ಯಾವುದೇ ವೇದಿಕೆಯಲ್ಲಿ ನಾವು ಭಾಗವಹಿಸಲಿಲ್ಲ. ಇದು ಮೊಟ್ಟ ಮೊದಲನೇ ಬಾರಿಗೆ BVS ಕಲ್ಪಿಸ್ಕೊಟ್ಟಂಥ ಒಂದು ಸಂತಸದ ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ಮೇಡಮ್ನವರು, ವಿಜಯಕುಮಾರಿ ಮೇಡಮ್ರು ಆತ್ಮೀಯವಾಗಿ ನಮ್ಮನ್ನು ರಾತ್ರಿ ಆಹ್ವಾನ ಮಾಡಿದ್ರು, ತುಂಬ ಖುಷಿಯಾಯಿತು ನನಗೆ. ಒಬ್ಬರು ನಿರ್ದೇಶಕರಾಗಿ ನಮ್ಮನ್ನು ಕರೆದರು ಅಂತ ಹೇಳಿ. ಇದು ಅಧಿಕಾರಿಗಳಾಗಿ ಮುಡ್ನಕೂಡು ಚಿನ್ನಸ್ವಾಮಿ ಸರ್ ಅವರು ನಮಗೆ ಬಹಳ 20 ನಮ್ಮ ಒಡನಾಡಿಗಳಂದರೆ ನಾನು ಅವರ ಒಡನಾಡಿ, ಅವರು ನನ್ನ ಒಡನಾಡಿಯಲ್ಲ. ಆಮೇಲೆ ನಮ್ಮೂರಿನವರು ಹೇಳಿ ಕೇಳಿ, ಚಾಮರಾಜನಗರ ಜಿಲ್ಲೆಯವರು, ಅದು ನಮಗೆ ಬಹಳ ವಿಶೇಷ. ನಾನೊಮ್ಮೆ ಮುಡ್ನಕೂಡಿಗೆ ಏನೋ ಕಾರಣಕ್ಕಾಗಿ ಹೋಗಬೇಕಾಗಿತ್ತು ಕಳೆದ ವರ್ಷ. ಅಲ್ಲಿ ಒಬ್ಬರು ಸ್ನೇಹಿತರು ನೋಡಬೇಕಾಗಿತ್ತು, ಹೋದೆ. ಆ ಊರೊಳಗಡೆ ಹೋಗ್ತಿದ್ದಂತೆ ನಾನು ಇಳಿದುಕೊಂಡೆ, ಆ ಕಾರಲ್ಲಿ ಇಳಿದುಬಿಟ್ಟು ಅಲ್ಲೆಲ್ಲ ರೈತರು ಓಡಾಡ್ತಾ ಇದ್ದರು. ನಾನೇನು ಮಾಡಿದೆ, ಅಲ್ಲಿ ಇಳಿದುಬಿಟ್ಟು ಆ ಭೂಮಿಗೆ ನಮಸ್ಕಾರ ಮಾಡಿಕೊಂಡೆ ನಾನು. ಆವಾಗ ಅಲ್ಲಿ ಓಡಾಡ್ತಾ ಇದ್ದಂತೆ ಕೆಲವು ಸವರ್ಣೀಯ ರೈತರು ಇದ್ದರು. ಅಲ್ಲಿ ನನ್ನನ್ನು ನೋಡಿದ್ರು, ಯಾಕೆ ನೀವು ನಮ್ಮೂರಲ್ಲಿ ಇಳಿದ ಈ ಥರ ನೀವು ನಮಸ್ಕಾರ ಮಾಡಿಕೊಂಡ್ರಲ್ಲ ಅಂತ ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ನಿಮ್ಮೂರು ಸಾಮಾನ್ಯವಾದ ಒಂದು ಊರಲ್ಲಪ್ಪ, ಇವತ್ತು ಇಡೀ ಪ್ರಪಂಚದಲ್ಲಿ ಹೆಸರು ಒಂದು ಓಡಾಡ್ತಾ ಇದೆ ಅಂತ ಒಂದು ಪುಣ್ಯಾತ್ಮರೊಬ್ಬರು ಚಿಂತಕರು ಹುಟ್ಟಿರ್ತಕ್ಕಂಥ ಊರು ನಿಮಗೆ ಗೊತ್ತಿಲ್ಲ. ಹಾಗಾಗಿ ಈ ನೆಲದಲ್ಲಿ ನಾನು ಕಾಲಿಟ್ಟಾಗ ಅವರಿಗೆ ನಾನು ನಮಸ್ಕಾರ ಮಾಡಿದಾಗೆ ಅದಕ್ಕಾಗಿ ನಾನು ಶರಣ ಮಾಡಿಕೊಂಡೆ ಈ ಭೂಮಿಗೆ ಅಂತ ಹೇಳಿದೆ. ಅವ್ರಿಗೆ ಆಶ್ಚರ್ಯ ಆಯಿತು. ಎಲ್ಲ ನಿಂತ್ಕೊಂಡು ಆಮೇಲೆ ಸುತ್ತಮುತ್ತ ನಿಂತ್ಕೊಂಡು ಮಾತಾಡಿಕೊಂಡು ಆಮೇಲೆ ನಾನು ಬೀಳ್ಕೊಟ್ರು, ನನ್ನ ಕೆಲಸ ಆಯಿತು, ಬೀಳ್ಕೊಟ್ರು ಬಂದೆ. ಆಮೇಲೆ ವಿಶೇಷವಾಗಿ ಇನ್ನೊಂದು ಏನು ಅಂತಂದರೆ, ಇದು ಸಂವಾದ ಕಾರ್ಯಕ್ರಮ ಆದ್ರಿಂದ ನಾವು ಇಲ್ಲಿ ಬೆಳಿಗ್ಗೆಯಿಂದನೂ ಕೂಡ ಭಾಳ ಚರ್ಚೆಗಳಾಗಿದ್ದಾವೆ. ನನಗೆ ಪರೀಕ್ಷಾ ಕಾರ್ಯಗಳಿದ್ದರಿಂದ ನಾನು ಶಿವಕುಮಾರ್ ಸರ್ಗೆ ಹೇಳಿದ್ದೆ, ನಾನು ಬೆಳಿಗ್ಗೆನೇ ಬರಲಿಕ್ಕಾಗಲ್ಲ ಸರ್, ನನ್ನ ಕಾರ್ಯಕ್ರಮದ ಹೊತ್ತಿಗೆ ಬರ್ತೀನಿ ಅಂತೇಳಿ. ಹಾಗಾಗಿ ಈ ಸಂವಾದ ಅನ್ನೋ ಕಾರಣಕ್ಕಾಗಿ ಒಂದು 2-3 ಪ್ರಶ್ನೆಗಳನ್ನು ನಾನು ಅವರಿಗೆ ಗುರುತಾಕೊಂಡು ಬಂದಿದ್ದೇನೆ. ಅದು ಪ್ರಶ್ನೆಗಳಾಗಿ ಅದನ್ನು ಸ್ವೀಕರಿಸ್ಬೋದು, ಅಥವಾ ಅದು ಪ್ರತಿಕ್ರಿಯೆ ಅಂತಲೂ ಕೂಡ ನಾನು ಅವರಿಂದ ಪ್ರತಿಕ್ರಿಯೆನ ಬಯಸುವಂಥ ವಿಷಯವೂ ಕೂಡ ಆಗಿರ್ಬೋದು ಅಂತ ನಾನು ಭಾವಿಸ್ಕೊಳ್ತೇನೆ. ಈಗ ಏನಾಗಿದೆ ಅಂತಂದರೆ, ಈಗಾಗಲೇ ಮಾತನಾಡಿದ್ರು, ಮಾತನಾಡುವಾಗ ಈ ಅಸ್ಪೃಶ್ಯತೆ ಎನ್ನುವಂಥದ್ದು, ಹೆಣ ಉಡಲಿಕ್ಕೆ ಜಾಗ ಕೊಡದೆ ಇರತಕ್ಕಂಥದ್ದು, ಹೊಲದ ಮೇಲೆ ಹೊತ್ಕೊಂಡು ಹೋಗ್ಲಿಕ್ಕೆ ಜಾಗ, ದಿನನಿತ್ಯ ಇರತಕ್ಕಂಥದ್ದೇ. ನಾವೆಷ್ಟು ಬರೆದ್ರು, ಎಷ್ಟು ಚರ್ಚೆಯನ್ನು ಮಾಡಿದ್ರು, ಎಷ್ಟೇ ಕಂಪ್ಲೇಂಟ್ಗಳು ಕೊಟ್ಟರು, ಇವು ಜೀವಂತಿಕೆಯಾಗಿ ಇದ್ದಾವೆ. ಪರಿಹಾರ ಏನು? ಕೇಸ್ ಹಾಕ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ಒಂದಷ್ಟು ಪನಿಷ್ಮೆಂಟ್ ಆಗುತ್ತೆ, ಅಲ್ಲಿ ನಿಂತೋಗುತ್ತಾ ಈ ಸಮಸ್ಯೆಗಳು? ಅದು ಮರುಕೊಳಿಸ್ತಾ, ದಿನನಿತ್ಯ ಮರುಕೊಳಿಸ್ತಾ ಇದ್ದಾವೆ. ಅದರ ಪರಿಹಾರ ಏನು? ಇದು ಯಾವತ್ತೂ ಈ ಸಮಾಜದಲ್ಲಿ, ಭಾರತೀಯ ಸಮಾಜದಲ್ಲಿ ನಿಲ್ಲದಂಥ ಒಂದು ಸಮಸ್ಯೆ, ಯಾವತ್ತೂ ನಿಲ್ಲೋದಿಲ್ಲ, ನಮ್ಮನ್ನು ದಿನನಿತ್ಯ ಕಾಡುವಂಥದ್ದು. ಎಲ್ಲೋ ಒಂದು ಕಡೆ ಒಂದಷ್ಟು ಒಂದು ಭಾಗದಲ್ಲಿ ಹೆಚ್ಚಿನ ದಲಿತರು ವಾಸ ಮಾಡುವಂಥ ಸಮಸ್ಯೆ ಪ್ರದೇಶಗಳಾದರೆ ಯಾವುದೇ ರೀತಿಯಾದಂಥ ಶೋಷಣೆಗಳಿಲ್ಲದೆ ಶೋಷಣೆ ಮುಕ್ತವಾಗಿ ಬದುಕ್ತಾರೆ, ಅದನ್ನು ನೋಡಿದ್ದೇವೆ. ಅದು ಬೇರೆ ಸವರ್ಣೀಯರಿಗೆ ಒಂದು ರೀತಿಯಲ್ಲಿ ಶ್ರೀರಕ್ಷೆಯೂ ಕೂಡ ಆಗಿರ್ತದೆ. ಅದೇ ಕಡಿಮೆ ಸಂಖ್ಯೆಯಲ್ಲಿರುವಂಥ ದಲಿತರಿರುವಂತಹ ಪ್ರದೇಶಗಳಾದರೆ ಅದು ಸವರ್ಣೀಯರ ಒಂದು ದೌರ್ಜನ್ಯ ಮತ್ತು ದಬ್ಬಾಳಿಕೆ ಶೋಷಣೆ ಇದ್ದೇ ಇರ್ತದೆ. ಹಾಗಾಗಿ ನಮ್ಮ ಸಾಹಿತ್ಯದ ಬೆಳವಣಿಗೆ ಬರವಣಿಗೆಗಳು ನಮಗೆ ಏನನ್ನು ಹೇಳಲಿಕ್ಕೆ ಹೋಗ್ತವೆಯೋ ಅದು ಯಾಕೆ ಸಫಲವಾಗೋದಿಲ್ಲ, ಸಫಲಕಾರಿಯಾಗೋದಿಲ್ಲ ಎನ್ನುವಂಥ ಜಿಜ್ಞಾಸೆ ನಾವು ಮಾಡಬೇಕಾಗಿದೆ. ಜೊತೆಗೆ ನಮ್ಮನ್ನು ಯಾವತ್ತೂ ಕಾಡುವಂಥ ಒಂದು ಸಮಸ್ಯೆ ಆಗಿದೆ. ಈ ಕನ್ನಡ ಸಾಹಿತ್ಯದಲ್ಲಿ ದಲಿತ ಸಾಹಿತ್ಯ ಅಂತೇಳಿ ನಮ್ಮನ್ನು ಪ್ರತ್ಯೇಕವಾಗಿ ಗುರುತಿಸಿದ ಮೇಲೆ ಈ ಆರಂಭದಲ್ಲಿದ್ದಂಥ ದಲಿತ ಸಾಹಿತ್ಯದ ತಾತ್ವಿಕತೆಗೂ ಮುಡ್ನಕೂಡು ಸರ್ರವರು ಬರೀಲಿಕ್ಕೆ ಆರಂಭವಾದಂಥ ಪದ್ಯಗಳನ್ನು ಬರಲಿಕ್ಕೆ ಆರಂಭವಾದಂತಹ ತಾತ್ವಿಕತೆಗೂ ಅಪಾರವಾದಂಥ ಒಂದು ಭಿನ್ನತೆಯನ್ನು ನಾವು ಕಾಣಬಹುದು. ಅದಕ್ಕೆ ನಾನು ಅದನ್ನು ಓದುವಾಗ ನನಗೇನಿಸ್ತು ಅಂತಂದರೆ,
ಅವರು ಹೇಳುವಂಥದ್ದರಲ್ಲಿ ಪದ್ಯವನ್ನು ಪದ್ಯದ ಮೂಲಕ ಹೇಳುವಂಥದ್ದರಲ್ಲಿ ತುಂಬ ವಿನಯ ಇದೆ. ಆದರೆ ಧ್ವನಿಯಲ್ಲಿ ಒಂದು ರೀತಿಯ ವ್ಯಗ್ರತೆ ಇದೆ, ಅದನ್ನು ನಾವು ಕಾಣಬಹುದು. ಅದವರ ಎಲ್ಲ ಪದ್ಯಗಳಲ್ಲಿ ಅದು ಬಹಳ ಪ್ರಸಿದ್ಧವಾದಂಥ ಅವರ ಪದ್ಯಗಳಾದಂಥ ಈ ನಾನೊಂದು ಮರವಾಗಿದ್ದರೆ, ನಾನು ಮತ್ತು ಚಪ್ಪಲಿ, ಮತ್ತು ಎಲುಬಿನ ಅಂದರದೊಳಗೆ, ಈ ಥರದ ಕೆಲವು ಪದ್ಯಗಳಿದ್ದಾವಲ್ಲ, ಅಲ್ಲಿ ನಾವು ಪ್ರಶ್ನೆ ಮಾಡಿಕೊಳ್ಳುವಾಗ ಅವು ಹೇಳುವಂಥದ್ದು ಎಷ್ಟೊಂದು ವಿನಯದಿಂದ ಕೂಡಿರ್ತದೆ, ಅದರ ಅಂತರಾಳದಲ್ಲಿ ಅದರ ವ್ಯಗ್ರತೆ ಎಷ್ಟಿದೆ, ಅದು ಆ ನೋವಿನ ಪರಂಪರೆಯ ಒಂದು ಅನುಭವವನ್ನು ಅಭಿವ್ಯಕ್ತಿಪಡಿಸುವಂಥ ಒಂದು ಮಾರ್ಗ ಅಂತ ನಾನು ಅಂದ್ಕೊಂಡಿದ್ದೇನೆ. ಜೊತೆಗೆ ಅದು ನಿಕ್ಷಿಪ್ತವಾಗಿ ಆ ವ್ಯಗ್ರತೆ ಅದರಲ್ಲಿ ಕಾಣಿಸ್ಕೊಳ್ತದೆ. ಹಾಗಾಗಿ ಭಾರತದ ಈ ದಲಿತರ ಸಮಸ್ಯೆ ಏನಿದೆ, ಅದನ್ನು ಒಂದು ಜಾಗತಿಕ ಸಮಸ್ಯೆಯಾಗಿ ಕಾವ್ಯದ ಮೂಲಕ ರಿಜಿಸ್ಟರ್ ಮಾಡುವಂಥ ಒಂದು ವ್ಯಕ್ತಿತ್ವವನ್ನು ಮತ್ತು ಅಭಿವ್ಯಕ್ತಿಯನ್ನು ಅವರಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ಅವರು ಈ ರೀತಿಯ ಒಂದು ಮಾರ್ಗವನ್ನು, ವಿಶೇಷವಾದಂಥ ತಾತ್ವಿಕತೆಯ ಮಾರ್ಗವನ್ನು ಕಟ್ಟಿಕೊಂಡ್ರಲ್ಲ, ಆ ಒಂದು ಯಾವ ಪರಿಸರದಿಂದ ಅವರಿಗೆ ಪ್ರೇರಣೆ ದೊರೆಯಿತು ಎನ್ನುವಂಥದ್ದು ನನ್ನ ಒಂದು ಮೂಲಭೂತ ಪ್ರಶ್ನೆ. ಮತ್ತು ಈ ಕಾವ್ಯ ಅಂತೇಳುವಾಗ ಇವತ್ತೇನಾಗಿದೆ ಅಂತಂದರೆ, ಈ ದಲಿತ ಕಾವ್ಯಗಳನ್ನು ಕೂಡ ಒಂದು ರಮ್ಯ ಕಲ್ಪನೆಯಲ್ಲಿ ಓದಿ ಅನುಭವಿಸುವಂಥ ಖುಷಿ ಪಡುವಂಥ ಸಮಯಕ್ಕೆ ಬಂದುಬಿಟ್ಟಿದ್ದೇವೆ. ಆದರೆ ಏನು ಆ ರಮ್ಯತೆಯನ್ನು ಮೀರಿದಂತಹ, ಆ ಧ್ವನಿಸುವಂತಹ ಅಂತರಾಳದಲ್ಲಿ ಏನು ಕಾವ್ಯದಲ್ಲಿ ಅಡಗಿದೆ ಅನ್ನೋದನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಇವತ್ತು ಓದ್ತಾರೆ ಚೆನ್ನಾಗಿದೆ ಅಂತ ಇಡುವಂಥ ಒಂದು ಸಂದರ್ಭ ಬಂದು ಒದಗಿದೆ. ಇವತ್ತು ನಮ್ಮ ಸಾಹಿತ್ಯ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಆ ರೀತಿಯ ಒಂದು ಚರ್ಚೆ ಮಾಡುವಂತಹ, ಮನನ ಮಾಡಿಕೊಳ್ಳುವಂತಹ, ಅಧ್ಯಯನಶೀಲರಾಗುವಂತಹ ಅವಕಾಶಗಳು ಕಡಿಮೆ ಇದ್ದಾವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಬೇರೆ ಬೇರೆ ಮಾಧ್ಯಮಗಳು ಇವತ್ತು ಈ ವಿದ್ಯಾರ್ಥಿಗಳ ಮೇಲೆ ಹೊಡೆತವನ್ನು, ಪ್ರಹಾರವನ್ನು ಮಾಡುವಂಥ ಸ್ಥಿತಿ ಇವತ್ತು ನಮಗೆ ಎದುರಾಗಿದೆ. ರಮ್ಯ ಕಲ್ಪನೆಯಲ್ಲೇ ಓದಿ ಖುಷಿ ಪಡುವಂತಹ ವ್ಯಕ್ತಿಗಳು ಅಂದರೆ ಈ ಕಾವ್ಯ ಆಸಕ್ತರು, ಈ ರೀತಿಯ ದಲಿತ ಸಾಹಿತ್ಯದ ಹಿನ್ನೆಲೆಯಲ್ಲಿ, ದಲಿತರ ಹಿನ್ನೆಲೆಯಲ್ಲಿ, ಬದುಕಿನ ಹಿನ್ನೆಲೆಯಲ್ಲಿ ರಚಿಸಿದಂಥ ಸಾಹಿತ್ಯವನ್ನು ಕೂಡ ಅವರು ರಮ್ಯತೆ ಮತ್ತು ಕಲ್ಪನೆ ಹಿನ್ನೆಲೆಯಲ್ಲಿ ಗಮನಿಸ್ಕೊಳ್ತಾರೆ ಎನ್ನುವಂಥದ್ದು, ಆ ಪದ್ಯಗಳ ಅಥವಾ ಕಾವ್ಯದ ಸತ್ವವನ್ನು ಅರಗಿಸಿಕೊಳ್ಳಲಾಗದೆ ಅದು ಎಲ್ಲ ಪದ್ಯಗಳಂತೆ ಅದು ಒಂದು ಪದ್ಯಗಳಾಗಿ ಸೇರಿಕೊಳ್ಳುವಂಥದ್ದು, ಅದರಿಂದ ಯಾವುದೇ ಸಮಾಜದ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಅಸಾಧ್ಯವಾಗದೇ ಇರತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಕಾಣ್ತೇವೆ ಅಂತ ಹೇಳಿ, ಇದು ನನ್ನ ಅಭಿಪ್ರಾಯ. ಈ ಒಂದು ವಿಷಯದಲ್ಲಿ ಸರ್ ಅಭಿಪ್ರಾಯ ನನಗೆ ಬೇಕಾಗಿದೆ. ಆಮೇಲೆ ಸಮಕಾಲೀನ ಸಮಾಜದ ವ್ಯವಸ್ಥೆಯೊಳಗೆ ಇರುವಂಥ ವಿದ್ಯಮಾನಗಳೇನಿದ್ದಾವೆ, ಇವತ್ತು ಬೌದ್ಧ ತಾತ್ವಿಕತೆಯ ಜೊತೆ ಅವರ ಒಂದು ಬಹಳ ಸಂಘರ್ಷಕ್ಕೆ ಇಳಿದಂತೆ ಕಾಣ್ತಾ ಇದೆ. ಅವರ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯನ್ನು ನೋಡಿದಾಗ, ನಾವು ಆರಂಭದಲ್ಲಿ ಬೆಂಗಳೂರಿನ ಬೌದ್ಧ ಮಹಾಸಭಾದವರು ತಂದಂಥ ಅಂಬೇಡ್ಕರ್ರವರ ಬುದ್ಧ ಮತ್ತು ಅದನ ಧರ್ಮ ಏನು, ಬುದ್ಧ ಅಂಡಿಸ್ ಧರ್ಮ ಅದು ಕನ್ನಡೀಕರಿಸ್ತಕ್ಕಂಥದ್ದು. ಆಮೇಲೆ ಜಗದೀಶ್ ಕೊಪ್ಪ ಅವರು ಗುಲ್ಬರ್ಗಾ ಯೂನಿವರ್ಸಿಟಿ, ಗುಲ್ಬರ್ಗಾದ ಬೌದ್ಧ ಸಂಸ್ಥೆಯವರು ತಂದಂಥ ಕನ್ನಡದ ಕನ್ನಡೀಕರಿಸ್ಕೊಂಡಂಥ ಒಂದು ಬುದ್ಧ ಮತ್ತು ಆತನ ಧರ್ಮ ಒಂದು ಪುಸ್ತಕಗಳು, ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಮೊದಲು ಯಾರು ನಮ್ಮ ಲೋಲಾಕ್ಷಿ ಮೇಡಮ್ ಅವರು ಮಾತನಾಡಿದಾಗ ಹೇಳಿದ್ರು, ನನಗೆ ಅದು ಬೌದ್ಧ ತಾತ್ವಿಕತೆಯ ಹರಿವು ಆದದ್ದೇ ಮೂಡ್ನಕೂಡವರ ಒಂದು ಸಾಹಿತ್ಯದ ಮೂಲಕ ಅಂತೇಳಿ. ಆಮೇಲೆ ಅದನ್ನು ಯಾಕೆ ನಾವು ಕೂಡ ಇವತ್ತು ಅರಗಿಸ್ಕೊಳ್ಳೋಕ್ಕಾಗಿಲ್ಲ, ಆದರೆ ನಾನು ಹೇಳ್ತೇನೆ ಕೆಲವು ಸಂದರ್ಭದಲ್ಲಿ ಈ ನಮ್ಮ ಸುಮಾರು ಜನ ನಮ್ಮ ಸ್ನೇಹಿತರು ಕೆಲವರು ಇದ್ದಾರೆ ಭಾಷಾಂತರ ಮಾಡುವಂಥವ್ರಿಗೆ ನಾನು ಹೇಳ್ತಕ್ಕಂಥದ್ದು, ಭಾಷಾಂತರವನ್ನು ಯಾಕೆ ಅಷ್ಟೊಂದು ಕಠಿಣವಾಗಿ ಮಾಡ್ತಾರೆ ಅಂತೇಳಿ. ಭಾಳ ಸುಲಭವಾಗಿ ಎಲ್ರಿಗೂ ದಕ್ಕುವಂತೆ ಸಾಮಾನ್ಯ ಓದುಗರು ಓದುವಂಥ ಭಾಷಾಂತರವನ್ನು ಮಾಡೋದಾದರೆ, ಈ ನಮ್ಮ ಮುಣ್ಣಕೂಡು ಸರ್ ಕೂಡ ಭಾಷಾಂತರ ಮಾಡಿದ್ದಾರೆ, ನಮ್ಮ ಸರ್ ನಾಗಣ್ಣ ಸರ್ ಕೂಡ ಭಾಷಾಂತರ ಮಾಡಿದ್ದಾರೆ. ಆದರೆ ಹಿಂದೆ ಇದ್ದಂಥ ಕೆಲವು ಪ್ರೊಫೆಸರ್ ನಾವು ನೋಡಿದ್ದೇವೆ, ಅನ್ಟಚಬಲ್ ಅಂತ ಒಂದು ಕೃತಿಯನ್ನು ಕೂಡ ಕನ್ನಡದಲ್ಲಿ ಓದಿ ಅರ್ಗಿಸ್ಕೊಳ್ಳೋಕ್ಕಾಗಲ್ಲ, ಅದು ಇಂಗ್ಲೀಷಲ್ಲಿ ಸುಲಭವಾಗಿ ಅರ್ಥವಾಗ್ಬಿಡ್ತದೆ. ಔಟ್ಸೈಡರ್ ಅನ್ಟಚಬಲ್ ಇವೆಲ್ಲ ಇದಾವಲ್ಲ, ಮುಲ್ಕರಾಜ್ ಆನಂದು, ಅವನ್ನ ಕನ್ನಡದಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅವರ ಭಾಷಾಂತರದ ಪ್ರಬುದ್ಧತೆ ನಮ್ಮ ಮೇಲೆ ಏರಿಬಿಟ್ಟು ಬಹಳ ಆಯಾಸದ ಓದು ಅನಿಸ್ಬಿಡ್ತದೆ, ಅದೇ ಇಂಗ್ಲೀಷ್ನಲ್ಲಿ ಸುಲಭವಾಗಿ ಅರ್ಥವಾಗ್ತದೆ. ಅಂಥ ಒಂದು ಏರಿಕೆಯನ್ನು ಮಾಡದೆ ಸುಲಭವಾಗಿ ಅವರ ಕಾದಂಬರಿಗಳನ್ನು, ಕಥೆಗಳನ್ನು ಅರ್ಥೈಸುವಂಥ ಜಾಡಿನಲ್ಲಿ ಇವತ್ತಿನ ಭಾಷಾಂತರಕಾರರು ಮತ್ತು ಪ್ರೊಫೆಸರ್ಗಳು ಕೆಲಸ ಮಾಡಬೇಕು ಅಂತ ನನ್ನ ಒಂದು ಅಭಿಲಾಷೆ. ಹಾಗಾಗಿ ಇವರ ಬೌದ್ಧ ತಾತ್ವಿಕತೆ ಜೊತೆಗೆ ಇವರು ಕೆಲವು ಲೇಖನಗಳನ್ನು ನೋಡಿದ್ದೇನೆ, ಓದಿದ್ದೇನೆ. ಇವರು ಉತ್ತರ ಕರ್ನಾಟಕದ ಭಾಗದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ವೀರಶೈವ ಧರ್ಮದ ತಾತ್ವಿಕತೆ ನೆಲೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಸರ್. ಹಾಗಾಗಿ ಅವೆರಡನ್ನು ಸಮೀಕರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ಒಂದು ಸಮೀಕರಣದ ಹಿನ್ನೆಲೆಯಲ್ಲಿಯೂ ಕೂಡ
ಈಗ ಬಸವಣ್ಣ ಮತ್ತು ಆತನ ಧರ್ಮ, ಬುದ್ಧ ಮತ್ತು ಆತನ ಧರ್ಮ, ಅದನ್ನು ನೋಡುವಂಥ ಒಂದು ವರ್ಗ ಏನಿದೆ ಇವತ್ತು ಸಮಾಜದಲ್ಲಿ, ತಳವರ್ಗದವರು ಮಾತ್ರ ಅವನ್ನು ವಿಶೇಷವಾಗಿ ಗಮನಿಸಿ ಅಧ್ಯಯನಕ್ಕೆ ಒಳಪಡಿಸುವಂಥ ಒಂದು ಅವಕಾಶಗಳಿದ್ದಾವೆ. ಅಂದರೆ ಅವಕಾಶಗಳೆಲ್ಲರಿಗೂ ಇದೆ, ಆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಆದರೆ ಈ ಬಹುತ್ವದ ಈ ಬೇರೆ ಸವರ್ಣೀಯ ಜನಾಂಗದವರು ಅದೇ ಧರ್ಮವನ್ನು ಪಾಲಿಸ್ತಾ ಇದ್ದರೂ ಕೂಡ, ಬಸವ ಧರ್ಮವನ್ನು ಪಾಲನೆ ಮಾಡದಿದ್ದರೂ ಕೂಡ, ಆ ರೀತಿಯ ಆಂತರ್ಯಕ್ಕೆ ಒಕ್ಕಿ ನೋಡುವಂತಹ ಕೆಲಸಗಳು ಇವತ್ತು ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ನಡುವಿನ ಈ ರೀತಿಯ ಒಂದು ಧಾರ್ಮಿಕ ಧರ್ಮಗಳ ಹಿನ್ನೆಲೆಯಲ್ಲಿ ಇರುವಂಥ ಒಂದು ಈ ತಾತ್ವಿಕವಾದಂಥ ಭಿನ್ನತೆಯನ್ನು ನಾವು ಎತ್ತಿ ತೋರಿಸಿದ್ರು ಕೂಡ ಆ ಭಿನ್ನ ಧರ್ಮದವರು ಅದನ್ನು ಅರ್ಥ ಮಾಡಿಕೊಳ್ಳಲಾಗಿರ್ತಕ್ಕಂಥ ಸ್ಥಿತಿಗೆ, ಅಂದರೆ ಅರ್ಥ ಮಾಡಿಕೊಳ್ಳದ ಅವರಿಗೆ ಒಂದು ರೀತಿಯ ಅನಾದರಣೆ ಮಾಡ್ತಕ್ಕಂಥದ್ದು, ನಿರಾಕರಣೆ ಮಾಡ್ತಕ್ಕಂಥದ್ದು, ನಮ್ಮ ಎಲ್ಲ ಚಿಂತನೆಗಳನ್ನು ನಿರಾಕರಣೆ ಮಾಡುವಂಥ ಒಂದು ಸಂದರ್ಭಕ್ಕೆ ಇವತ್ತು ಬಂದಿದ್ದಾರೆ. ಹಾಗಾಗಿ ಇವತ್ತು ದಲಿತರ ಸಮಸ್ಯೆಗಳು ಇವತ್ತು ಜಾಗತಿಕ ಸಮಸ್ಯೆಗಳಾಗಿಯೂ ಕೂಡ ಜೀವಂತಿಕೆಯಿಂದ ಉಳ್ಕೊಂಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಸರ್ರು ಒಂದಷ್ಟು ಮಾತುಗಳನ್ನ ಆಡೋದಾದರೆ, ನಮಗೆ ಪ್ರತಿಕ್ರಿಯೆ ನೀಡೋದಾದರೆ ಈ ಒಂದು ಸಂವಾದ ತುಂಬ ಸಾರ್ಥಕತೆಯನ್ನು ಸಾಧಿಸ್ತದೆ ಅಂತ ಅಂದ್ಕೊಂಡಿದ್ದೇನೆ. ನಮಸ್ಕಾರ.